Hey, what's up, guys? Welcome back to my YouTube channel. ಇವತ್ತು ನಾವು ಬ್ರ್ಯಾಂಡ್ ನ್ಯೂ ಎಪಿಸೋಡ್ ಜಿ ಟಿ ಎಫ್ ಐ ಮೈಕಲ್ ಜೊತೆ ಇದ್ದೀನಿ. ಸೊ ನೀವು ಲಾಸ್ಟ್ ವಿಡಿಯೋ ನೋಡ್ದಂಗೆ ಡಿ ವಿ ಅನ್ನೊಂದು ಹೊಸ ಬೈಕ್ ಅಂದರೆ ಎಸ್ 1000 RR ಕದ್ದಿದೆ. ನೋಡಿಲ್ವಾ ಗುರು? ಐ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಸೊ ಅಂದರೆ ಸಲಾಗ ಅನ್ನು ಕದ್ದಿದ್ದೆ. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳೋದೇನಂದ್ರೆ, ನಾಳೆ ಮೈಕಲ್ದಲ್ಲ ಫ್ರಾಂಕ್ಲಿಂದು ಬರ್ಡೇ, ಅಂದರೆ ಫ್ರಾಂಕ್ಲಿಂದು ಬರ್ಡೇ. ಸೊ ಅವನ ಬರ್ಡೇಗಂತ ನಾವೇನಾದರೂ ಒಂದು ಸ್ಪೆಷಲಾಗಿ ಗಿಫ್ಟ್ ಕೊಡಬೇಕು. ಯಾಕಂದರೆ ನಾವು ಅವ್ರದ್ದು ಚಡ್ಡಿ ದೋಸ್ತ ಅಂತಾರಲ್ಲ ಆ ಥರ ಮೈಕಲ್ಲು ಫ್ರಾಂಕ್ಲಿನು. ಸೊ ಟ್ರೆವರ್ಸ ಚಡ್ಡಿ ದೋಸ್ತೆ. ಸೊ ಗಿಫ್ಟ್ ಕೊಡಬೇಕು ಇವಾಗ. ಏನಾದರೂ ಗಿಫ್ಟ್ ಕೊಡೋಕ್ಕೆ ಏನು ಕೊಡೋದಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಆವಾಗ ನನಗೆ ನೆನಪಾಯ್ತು, ಟೈಟಲ್ ನೋಡಿದ್ರು ಗುರು, ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತು ನಾವು ಟೆಸ್ಲಾ ಕಾರ್ ತರ್ತಾ ಇದ್ದೀವಿ, ಟೆಸ್ಲಾ ಕಾರ್ ತರ್ತೀವಿ. ಆಮೇಲೆ ಫ್ರಾಂಕ್ಲಿನ್ ಗಿಫ್ಟಿ ಇವತ್ತು ಮಾಡೋಲ್ಲ, ಇವತ್ತು ನಮ್ಮನೇಲೇ ಇಟ್ಕೊಳ್ತೀನಿ, ಆಮೇಲೆ ಗಿಫ್ಟ್ ಮಾಡೋಣ. ಸೊ ನಾನಂತೂ ಎಕ್ಸೈಟಿಂಗ್ ಆಗಿದ್ದೀನಿ ಟೆಸ್ಲಾಗೆ. ನಿಮ್ಗೆ ಹೆಂಗೆ ಅಂತ ಕಮೆಂಟ್ ಮಾಡಿ ಹೇಳ್ಬೋದು. ಮತ್ತು ಇವತ್ತಿನ ಕಮೆಂಟ್ ಓದುವಂತಹ ಸಮಯ, ಪ್ರಜ್ವಲ್ ಜಿ ಎ ಅವರು ಕಮೆಂಟ್ ಮಾಡಿದ್ದಾರೆ, ಸೂಪರ್ ಬ್ರೋ, ಲವ್ ಯು ಫ್ರಮ್ ಸಕಲೇಶ್ಪುರ, ಯು ಆರ್ ರಿಯಲಿ ಹಾರ್ಡ್ ವರ್ಕರ್, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಕಮೆಂಟ್ಗೆ ಹೋದನ ಡ್ರ್ಯಾಗನ್ ಗೇಮಿಂಗ್ ವೈ ಟಿ ಅವರು ಕಮೆಂಟ್ ಮಾಡಿದ್ದಾರೆ, ಬಿಗ್ ಫ್ಯಾನ್ ಬ್ರೋ, ಥ್ಯಾಂಕ್ ಯು ಬ್ರೋ. ಮತ್ತೆ ಸ್ಟಾರ್ಟ್ ಮಾಡೋಣ ಇವತ್ತಿದ್ದು ವೀಡಿಯೋ. ಎಲ್ಲ ನಾನು ಕೇಳಿದ್ದೆಲ್ಲ ಕಮೆಂಟ್ ಓದಬೇಕಾ ಬೇಡ ಅಂತ, ತುಂಬ ಜನ ಅಂದರು ಓದಿ ಓದಿ ಅಂತ. ಸೊ ನಾನು ಓದ್ತೀನಿ. ಇದು ನಮ್ಮ H2, ಇದು ನಮ್ಮ ಸಲಾಗ. ರೇಸ್ ಹಾಕಬೇಕಾ ಹೇಳ್ಬೋದು ನೀವು, ರೇಸ್ ಹಾಕ್ಬೋದಾ ಅಂತ, ರೇಸ್ ಹಾಕ್ಬೇಕಾ ಬೇಡವಾ ಅಂತ. ನಮ್ಮದು ಹುಲಿ ಅಂದರೆ ಡಿ ವಿ ಅನ್ನೊಂದು ಹುಲಿ ಇಲ್ಲೇ ಇದೆ, ನಮ್ಮ ಹತ್ರನೇ ಇದೆ. ಯಾರೋ ತೊಗೊಂಡೋಗಿದ್ದಾರೆ, ಯಾರು ಅಂದರೆ ಜಿಮಿ ಅನಿಸುತ್ತೆ. MT-15 ಎಲ್ಲ NS ಎಲ್ಲ ಒಳಗಡೆ ಇಟ್ಟಿದ್ದೀನಿ. ಸೊ ಇವತ್ತು ನಮ್ಮ ಸಲಾಗ ಎತ್ಕೊಂಡು ಹೋಗೋಣ. ಹೆವ್ಯಾಗಿಲ್ವ ಸಲಾಗ ಮಾತ್ರ, AC ಪ್ರಾಜೆಕ್ಟ್ ಎಕ್ಸಾಸ್ಟ್ ಹಾಕ್ಬಿಟ್ಟು. ಇವಾಗ ನಮ್ಮದು ಡೆಲಿವರಿ ಆಗಿದೆ ಅಲ್ಲಿ, ಗಾಡಿ ನಾನು ನೋಡಿಲ್ಲ. ಟೆಸ್ಲಾ ಯಾರ್ಯಾರಿಗೆ ಇಷ್ಟ ಟೆಸ್ಲಾ ಅಂತ ಕಮೆಂಟ್ ಮಾಡಿಲ್ಲಿ. ಮತ್ತು ಇದನ್ನು ಸಹ ಕಮೆಂಟ್ ಮಾಡಿ, ಏನಾದರೂ ಟೆಸ್ಲಾ ಇಂಡಿಯಾಗೆ ಬಂದರೆ ಏನು ಆಗ್ಬೋದು ಅಂತ ನಿಮ್ಮ ಅನಿಸಿಕೆ ಹೇಳ್ಬೋದು. ನೀವು ಟೆಸ್ಲಾ ಏನಾದರೂ ಇಂಡಿಯಾಗೆ ಬಂದರೆ ಯಾವ ಥರ ಅದು ಪರ್ಫಾರ್ಮ್ ಮಾಡುತ್ತೆ ಅಂತ ನೀವು ಹೇಳ್ಬೋದು. ಯಾಕಂದರೆ ನಂಗೆ ಲಿಟ್ರಲಿ ಏನು ಗೊತ್ತಿಲ್ಲ ಟೆಸ್ಲಾ ಬಗ್ಗೆ. ಸೊ ಅಂದರೆ ಟೆಸ್ಲಾ ಅಂತ ಕೇಳಿದ್ದೀನಿ. ಓಕೆ, ಇವಾಗ ಹೋಗೋಣ. ಸೊ ಗೈಸ್, ನಮಗೆ ಲೊಕೇಶನ್ ಸಿಕ್ತು. ಇವಾಗ ನಮ್ಮ S1000 RR ಹೋಗ್ತಾ ಇದ್ದೀವಿ. ಇದು ಹೆವಿ ಬೈಕ್ ಮಾತ್ರ, ಸೈಕಾಗಿತ್ತು ಲಾಸ್ಟ್ ವಿಡಿಯೋ ಮಾತ್ರ, ಎಕ್ಸೈಟಿಂಗ್ ಲೆವೆಲ್ಲೇ ಎಲ್ಲೋ ಇತ್ತು. ಸೊ ನೀವು ಹೋಗಿ ನೋಡ್ಬೋದು. ಅದೇ ಆಗಲೇ ಅಂದಂಗೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಐ ಕಾರ್ಡಲ್ಲಿ ಲಿಂಕ್ ಬರ್ತಾ ಇರುತ್ತೆ, ಹೋಗಿ ನೋಡಿ. ಇದನ್ನು ಆದಮೇಲೆ ಆದರೂ ನೋಡಿ, ಹೆಂಗಾದರೂ ಒಂದು ನೋಡಿ ಗುರು. ಓಕೆ, ಲೆಟ್ಸ್ ಗೋ. ಟೆಸ್ಲಾ, ಟೆಸ್ಲಾ ಕಾರ್ ಬಗ್ಗೆ ನಾನು ಸ್ವಲ್ಪ ಹೇಳೋದಂದರೆ, ಅದು ಫುಲ್ಲಿ ಎಲೆಕ್ಟ್ರಿಕ್ ಕಾರು. ಮತ್ತು ಸ್ಪೀಡೆಲ್ಲ ನಿಮಗಿವತ್ತು ತೋರಿಸ್ಬಿಡ್ತೀನಿ, ಎಷ್ಟು ಸ್ಪೀಡ್ ಹೋಗುತ್ತೆ ಏನು ಕತೆ ಅಂತ. ಸೊ ನಾವು ಇವತ್ತು ಈಸ್ಕೊಂಡಿರೋ ಮಾಡಲ್ ಹೆಸರು ಟೆಸ್ಲಾ ಮಾಡಲ್ ಎಸ್ಸು. ಮತ್ತು ಗುರು, ನಿಮಗೊಂದು ದೊಡ್ಡ ಸರ್ಪ್ರೈಸ್ ಬರೋಕ್ಕಿದೆ ಇನ್ನೂ ಸ್ವಲ್ಪ ದಿವಸದಲ್ಲಿ. ಏನು ಸರ್ಪ್ರೈಸ್ ಅಂತ ಕೇಳಿದ್ರೆ, ಓ ಹೇಳಲ್ಲ ಹೇಳಲ್ಲ ನಿಮ್ಗೆ ಆ ಸರ್ಪ್ರೈಸ್ ಹೇಳಲ್ಲ. ನೀವು ಕಮೆಂಟ್ ಬಾಕ್ಸಲ್ಲಿ ನೀವೇ ಥಿಂಕ್ ಮಾಡಿ, ಯಾರು ಕರೆಕ್ಟ್ ಮಾಡ್ತಾರೆ ಅವ್ರನ್ನ ಕರೆಕ್ಟಾಗಿ ಹೇಳ್ತಾರೆ, ಅವ್ರ ಕಮೆಂಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಫೀಚರ್ ಮಾಡ್ಬೋದು ನಾನು. ಸೊ ಗೆಸ್ ಮಾಡಿ, ಒಳ್ಳೆ ಸರ್ಪ್ರೈಸು, ನೀವು ಗೆಸ್ ಮಾಡ್ಬೋದು. ಓಕೆ, ಲೆಟ್ಸ್ ಗೋ. ಇಲ್ಲೇ ಡಿಲಿವರ್ ಆಗಿದೆ. ನಾನು ಅಂದೆ ಅವನಿಗೆ ಯಾವಾಗಲೂ ಅಲ್ಲಿ ಏರ್ಪೋರ್ಟಲ್ಲಿ ಕೊಡ್ತೀಯ, ಇಲ್ಲೇ ಕೊಡೋ ಇವತ್ತು, ಬೇರೆ ಜಾಗಕ್ಕೆ ಬಾ ಅಂತ. ಸೊ ಅವನಿಗೇನೋ ಕೆಲಸ ಇತ್ತಂತ, ಇಲ್ಲೊಂದು ಆಡಿಟೋರಿಯಂ ಇದೆ ಅಲ್ಲಿಗೆ ಬಂದಿದ್ದ. ಸೊ ಇಲ್ಲೇ ಇಟ್ಟೋಗ್ತೀನಿ ಅಂದ ಕಾರ್ನ, ನಾನು ಅಂದೆ ಇಟ್ಟೋಗೋ ಅಂತ. ಸೊ ನಮ್ಮದು ಇದು ಬೈಕ್ನ ಎತ್ಕೊಂಬಂದಿದ್ದೀವಿ. ಓಕೆ, ಇಲ್ಲಿ ರೈಟ್ ಹೋಗೋಣ. ರೈಟ್ ಹೋಗ್ಬಿಟ್ಟು ಓಕೆ ಇಲ್ಲೇ ಇರುತ್ತೆ ಅವನು ಅಂದಿದ್ದ. ಓ, ಯೆಲ್ಲೋ ಕಲರ್ ಟೆಸ್ಲಾ. ಗುರು ಏನು ಗುರು ಟ್ರಾಜಿಡಿ, ನಾನು ಎಲ್ಲೋ ಸೂಟ್ ಹಾಕೊಂಬಂದಾಗನೇ ಎಲ್ಲೋ ಬೈಕ್ ಕಾರ್ ತಂದುಬಿಡ್ತಾರೆ ಸೈಕಲ್. ಹಾಗಾದರೆ ನಮ್ಮ ಬೈಕ್ನ ಸೇಫಾಗಿ ಇಲ್ಲಿ ನಿಲ್ಸೋಣ. ಓಕೆ, ಇಲ್ಲಿ ಸೇಫಾಗಿರುತ್ತೆ ಅನಿಸುತ್ತೆ. ಜಿಮ್ಮಿಗೆ ಕಾಲ್ ಮಾಡಂತೀನಿ, ನೋಡೋಣ. ನೀವು ನೆನ್ಪಿಟ್ಕೊಳ್ಳಿ ಗೈಸ್, ಇಲ್ಲ ಮರ್ತೋಗ್ಬಿಡ್ತೀನಿ. ಸೊ ಟೆಸ್ಲಾ ಮಾಡೆಲ್ ಎಸ್ ಹೆಂಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿಲ್ಲಿ. ಹೆವ್ಯಾಗಿಲ್ವಾ ಲುಕ್ಸು? ಒಂದು ಸೆಕೆಂಡ್, ಸೂಪರ್ ಆಗಿದೆ ಟೆಸ್ಲಾ ಮಾಡೆಲ್ ಎಸ್ ಮಾತ್ರ. ಇವಾಗ ನೋಡೋಣ ಟಾಪ್ ಸ್ಪೀಡು. ಇದು ಎಲೆಕ್ಟ್ರಿಕ್ ಕಾರ್ ಆಗಿದ್ದರಿಂದ ನನಗೆ ಗೊತ್ತಿಲ್ಲ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ, ನೀವು ಕಮೆಂಟ್ ಮಾಡಿ ಅನ್ಬೋದು ಗುರು. ಓಕೆ, ಇವಾಗ ನಮ್ಮ ಟೆಸ್ಲಾ ಮಾಡೆಲ್ ಎಸ್ಸಲ್ಲಿ ಕೂರೋಣ. ಇದು ನಂದಲ್ಲ ಆ್ಯಕ್ಚುಲಿ, ಅದಕ್ಕೆ ನಮ್ಮ ನಂಬರ್ ಇಲ್ಲ ನೋಡ್ಬೋದು ಇಲ್ಲಿ. ನಮ್ಮದು ಗೊತ್ತಲ್ಲ ನಿಮ್ಗೆ, ಹೆಂಗೂ ಗೊತ್ತಿದ್ದಂಗೆ ನಂದು 1 ನಂಬರು.
ಪಿಕಪ್ ಸೈಕ್ ಆಗಿದೆ. ಓಕೆ, ಒಂದ್ಸತಿ ವಾಕರ್ ನೋಡ್ಬಿಡೋಣ ನಡಿಗರು, ಈ ಥರ ಇದೆ ಕಾರು. ಒಂದ್ಸತಿ ಡೋರ್ ಓಪನ್ ಮಾಡ್ತೀನಿ, ಒಂದು ನಿಮಿಷ. ಸೊ ಗೈಸ್, ನಾನು ಇಲ್ಲದೆ ಡೋರ್ ಓಪನ್ ಮಾಡಿದ್ದೀನಿ. ಏನು ಗುರು, ಹಿಂದೆ ಡೋರ್ ಹಿಂಗೆ ಓಪನ್ ಆಗ್ತಾ ಇದೆ, ಹೆವ್ಯಾಗಿಲ್ವಾ? ಓಕೆ ನೋಡಿ, ನೀವು ಇಲ್ಲಿ ನೋಡ್ಬೋದು. ನಾನು ಹೆಂಗೂ ಹೇಳ್ದಂಗೆ ಇದು ಎಲೆಕ್ಟ್ರಿಕ್ ಕಾರು, ಇಂಜಿನ್ ಬರಲ್ಲ ಇದರಲ್ಲಿ, ಬರೀ ಬ್ಯಾಟ್ರಿ ಮೋಟ್ರು. ಸೊ ನೀವು ನೋಡ್ಬೋದು ಏನೂ ಇಲ್ಲ ಇಲ್ಲಿ. ಹಂಗೆ ಇಲ್ಲಿ ನೋಡೋದಾದರೆ ಇಲ್ಲಿ ಚೂರು ಜಾಗ ಇದೆ, ಮೂರನೇ ರೋ ಅಲ್ಲಿ ಯಾರು ಕೊಡ್ತಾರೆ ಗೊತ್ತಿಲ್ಲ, ಅಷ್ಟು ಚಿಕ್ಕದಾಗಿದೆ. ಡಿಕ್ಕಿ ಓಕೆ ಅನ್ಬೋದು, ಚೂರು ದೊಡ್ಡದಾಗೇ ಇದೆ. ಮತ್ತು ಸ್ಪೇಸು ಚೆನ್ನಾಗೇ ಇದೆ, ಮೂರು ಜನ ಕೂರ್ಬೋದು ಹಿಂದೆ, ಇಲ್ಲಿಬ್ಬರು ನಾಲ್ಕು ಐದು ಜನ ಆರಾಮಾಗಿ ಹೋಗ್ಬೋದು ಗುರು. ಹಿಂದೆ ಬೇಕಾದರೆ ಮಕ್ಕಳನ್ನ ಕೂರಿಸ್ಬೋದು ಬೇಕಾದರೆ. ಓಕೆ, ಟೆಸ್ಲಾ ಹಿಂಗೆ ಕಾಣುತ್ತೆ ನಿಮಗೆ, ಹೆವಿಯಾಗಿದೆ. ಇದೊಂಥರ ಯುನೀಕು, ಒಂಥರ ಇದು ಇದ್ರಲ್ಲಿ ಬಂದಂಗೆ ಆಗುತ್ತೆ, ಅಂದರೆ ಪೆಟ್ರೋಲ್ ಗಾಡಿ ಇದೆಲ್ಲ ಡಿಫ್ರೆಂಟ್ ಆಗಿದೆ ಫುಲ್ಲಾಗಿ, ಅಂದರೆ ಹೆವಿ ಆಗಿದೆ. ಓಕೆ, ಇವಾಗ ಕ್ಲೋಸ್ ಮಾಡೋಣ. ಹೆಂಗಿದ್ರು ನೀವು ಲುಕ್ಸ್ ನೋಡಿಬಿಟ್ರಿ, ಇವಾಗ ರೈಡ್ ಎಕ್ಸ್ಪೀರಿಯನ್ಸ್ ನೋಡೋಣ. ಸೊ ಗೈಸ್, ನಾನು ಎಲ್ಲ ಡೋರ್ನ ಕ್ಲೋಸ್ ಮಾಡಿಬಿಟ್ಟೆ, ಇವಾಗ ಕೂರೋಣ ನಮ್ಮ ಟೆಸ್ಲಾ ಮಾಡೆಲ್ ಎಸ್ಸಲ್ಲಿ. ಓಕೆ, ಸ್ಟಾರ್ಟ್ ಆಗೋದು, ಸೌಂಡೇ ಕೇಳಿಸಲ್ಲ ಗುರು. ಸೊ ಸೌಂಡಿಗೆ ಇವಾಗ ನನಗೆ ಅನ್ಬೇಡಿ, ಕಾರ್ ಸೌಂಡ್ ಕೇಳ್ತಾ ಇಲ್ಲ ಅಂತ, ಇದು ಎಲೆಕ್ಟ್ರಿಕ್ ಗಾಡಿ. ಗೈಸ್, ನಾನು ನಿಮ್ಗೆ ಇನ್ನೊಂದು ತೋರಿಸ್ಬೇಕಾ, ಇಲ್ಲಿ ನೋಡಿ ಪಿಂಕ್ ಸ್ಮೋಕ್ ಬರುತ್ತೆ ಈ ಗಾಡಿಯಿಂದ, ಹೆವಿ ಹಂಗಾದರೆ. ಓಕೆ, ಎಲ್ಲೋ ಗಾಡಿ ಪಿಂಕ್ ಸ್ಮೋಕು, ಓಕೆ ಕಾಂಬಿನೇಷನ್ ಒಂಥರ ಚೆನ್ನಾಗಿಲ್ಲ. ಆದರೆ ಸಹ ಎಲ್ಲೋ ಕಲರ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಅಲ್ಲಿ, ನೀವು ಬೇಗ ಕಮೆಂಟ್ ಮಾಡಬೇಕು, ಯಾಕಂದರೆ ಕೊಡೋ ಮುಂಚೆ ನಾನು ಇದರ ಕಲರ್ ಚೇಂಜ್ ಮಾಡಬೇಕಂದ್ರೆ ನೋಡ್ತೀನಿ. ಸೌಂಡೇ ಇಲ್ಲ ಗುರು, ಇದು ಏನಕ್ಕೆ ಗೊತ್ತಾಗ್ತಾಯಿಲ್ಲ. ನಿಮಗೆ ಸೌಂಡ್ ಇರೋ ಗಾಡಿ ಇಷ್ಟನಾ, ಇಲ್ಲದೇ ಇರೋ ಸೌಂಡ್ ಇಲ್ಲದೇ ಇರೋ ಗಾಡಿ ಇಷ್ಟನಾ ಅಂತ ಕಮೆಂಟ್ ಮಾಡಿ ಹೇಳ್ಬೋದು. ಸೊ ನೋಡಿ, ಸ್ಪಾಯ್ಲರ್ ಎಲ್ಲ ಹಿಂಗೆ ಎತ್ತುತ್ತಾ ಇದೆ, ಪಿಕಪ್ ಮಾತ್ರ ಹೆವಿ ಆಗಿದೆ. ಇವಾಗ ಇಲ್ಲಿ ಹೈವೇ ಬಂದು, ಈ ಹೈವೇ ಇಲ್ಲೇ ಗುರು, ಇಲ್ಲಿಂದ ಲೆಫ್ಟ್ ಹೋದರೆ ಹೈವೇ, ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಹೋಗಬೇಕು. ಓಕೆ 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 ಓಕೆ, ಸ್ಪೀಡ್ ಇದೆ ಗುರು. ಎಲೆಕ್ಟ್ರಿಕ್ ಕಾರ್ ಅಂತ ತಪ್ಪು ತಿಳ್ಕೊಬಾರ್ದು, ಸ್ಪೀಡ್ ಹೆವಿಯಾಗೇ ಇದೆ. ನಾನು ತಿಳ್ಕೊಂಡೆ 40-30 ಹೋಗುತ್ತೆ ಅಂತ, ಆದರೆ 100+ ಹೋಗ್ತಾ ಇದೆ ಆರಾಮಾಗಿ. ಸೊ ಇವಾಗ ನೋಡೋಣ, ಟ್ರಾಫಿಕ್ ಅಂತೂ ಹೆವಿ ಇದೆ ಇಲ್ಲಿ. ಸೊ ಓಕೆ, ಪಿಕಪ್ ಮಾತ್ರ ಸೈಕ್ ಆಗಿದೆ. ಓಕೆ, ಒಂದು ಸ್ಟ್ರೆಚ್ ಕೊಡೋಣ ಗುರು. ಎಲೆಕ್ಟ್ರಿಕ್ ಕಾರ ಗುರು ಇದು? ಓ ಓ ಓ ಓ ಓ ಓ ಓ, ನಿಧಾನ ಗುರು ನಿಧಾನ, ನಮ್ಮದಲ್ಲ ಗಾಡಿ, ಗಿಫ್ಟ್ ಕೊಡಬೇಕು ಅಂದರೆ ನಮ್ಮದೇ ಗಾಡಿ ಈಸ್ಕೊಂಡಿದ್ದು ನಾವೇ, ಆದರೆ ಫ್ರಾಂಕ್ಲಿನ್ ತಾನೆ. ಓಕೆ ಲೆಟ್ಸ್ ಗೋ, ನೀವು ಸ್ಪೀಡ್ ನೋಡ್ತಾ ಇರ್ತೀರಾ, ಹೋಗ್ತಾ ಇದೆ 200 ಹಂಗೆ. ಸೊ ನೀವು ಸ್ಪೀಡ್ ನೋಡ್ತಾ ಇದ್ದೀರಾ, ಆರಾಮಾಗಿ 200 ಹೋಗುತ್ತೆ. ಇದು ಎಷ್ಟು ಹೋಗುತ್ತೆ ಅಂತ ನೋಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಟ್ರಾಫಿಕ್ ಗುರು. ಏನು ಗುರು ಥೌ. ಸೊ ಗೈಸ್, ನಾವು ಹಿಂಗೆ ಹೋಗ್ತಾ ಇದ್ದೀವಿ ಟೆಸ್ಲಾದಲ್ಲಿ, ಆದರೆ ಹೆವಿ ಎಕ್ಸ್ಪೀರಿಯನ್ಸ್ ಇದೆ. ಒಂದು ಸೌಂಡ್ ಒಂದು ಕೊಟ್ಟಿರ್ತಾ ಇದ್ರೆ ಇನ್ನೂ ಹೆವಿ ಆಗಿರ್ತಾಯಿತ್ತು. ಒಂದು ನಿಮಿಷ ಇಂಟೀರಿಯರ್ ತೋರಿಸ್ತೀನಿ ನೋಡಿ, ಹಿಂಗಿದೆ ಇಂಟೀರಿಯರ್ ಟೆಸ್ಲಾದು ನೋಡಿ, ಹೆವಿ ಆಗಿಲ್ವಾ ಇದು? ಈ ಸ್ಕ್ರೀನೇ ಟಿ ವಿ ಥರ ಇದೆ, ನಮ್ಮ ಮನೇಲಿ ಇರೋ ಟಿ ವಿ ಥರ. ಟೆಸ್ಲಾ ಸೈಕ್ ಆಗಿದೆ, ಯಾಕಂದರೆ ಟಿ ವಿ ಎಲ್ಲ ಇಟ್ಕೊಟ್ಟಿದ್ದಾರೆ ನಮಗೆ. ಓಕೆ, ಈ ಗಾಡಿನ ಇವಾಗ ಅವನು ಕೊಡಬೇಕು, ನೀವು ಕಮೆಂಟ್ ಮಾಡಿ ಹೇಳ್ಬೋದು, ಬೇಕಾದರೆ ಇಟ್ಕೊಳ್ತೀನಿ ಇಲ್ಲಾಂದರೆ ಇಲ್ಲ. ನೋಡೋಣ ಗೈಸ್, ನೀವೆಲ್ಲರೂ ಕಮೆಂಟ್ ಮಾಡ್ತಾ ಇದ್ದೀರಾ ಎಕ್ಸೆಲ್ 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 ಅಂತ. ನಾನು ತಿಳ್ಕೊಳ್ತೀನಿ, ಎಕ್ಸೆಲ್ ಯಾಕೆ ಕೇಳ್ತಾ ಇದ್ದಾರೆ, ಹೆವಿ ಡ್ಯೂಟಿ ತಾನೇ, ತರಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ ಅಲ್ಲಿ. ನನ್ನ ಹತ್ರ ಇದೆ ಎಕ್ಸೆಲ್ಲು, ಸೊ ಇಂಡಿಯಾದಿಂದ ಇಂಪೋರ್ಟ್ ಮಾಡ್ತೀನಿ, ನೋಡೋಣ ಸಿಕ್ಕಿದ್ರೆ ಸಿಕ್ಕುತ್ತೆ ಅಂತ. ಸೊ ಐ ಟ್ರೈ ಮೈ ಬೆಸ್ಟ್, ಸಿಕ್ಕಿದ್ರೆ ಪಕ್ಕಾ ತರ್ತೀನಿ ನಿಮಗೋಸ್ಕರ. ಓಕೆ, ನಮಗೆ ಇವಾಗ ಟೆಸ್ಲಾದಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಯಾಕಂದರೆ ಅಷ್ಟು ಎಂಜಾಯ್ಮೆಂಟ್ ಆಗಿದೆ ರೈಡ್ ಮಾತ್ರ. ಸ್ಪೀಡು ಹೆವಿ ಆಗಿದೆ, ಎಲ್ಲಿ ಬೇಕೋ ಅಲ್ಲಿ ಕಟ್ಟಿಂಗ್ ಹೊಡ್ಕೊಬೋದು. ಇವ್ನು ಯಾರು ಗುರು, ಕುಡ್ದಿದ್ದಾನ ನಜ್ಜಿ ಥೌ. ಛ, ಹೊಸ ಗಾಡಿ ಗುರು ಥೌ. ಏನು ಗುರು ಅವನ್ ಇದ್ರಲ್ಲಿ ಗುರು, ಬ್ರೇಕ್ಸ್ ಅಷ್ಟು ಚೆನ್ನಾಗಿಲ್ಲ, ಆದರೆ ಅವ್ನು ಹೆಂಗೆ ಓಡಿಸ್ತಾ ಇದ್ದ ನೀವು ನೋಡಿದ್ರಲ್ಲ. ಏನಾಗಲ್ಲ, ಇಲ್ಲೇ ಸ್ವಲ್ಪ ದೂರ ಅಲ್ಲಿ ಲಾಸ್ ಸ್ಯಾಂಟೋಸ್ ಕಸ್ಟಮ್ಸ್ ಇದೆ. ಸೊ ಕಲರ್ ಯಾವ್ದು ಮಾಡೋಣ ಅಂತ ನೀವು ಕಮೆಂಟ್ ಮಾಡಿ. ಇಲ್ಲಿ ಲಾಸ್ ಸ್ಯಾಂಟೋಸ್ ಕಸ್ಟಮ್ಗೆ ಹೋಗ್ತೀನಿ, ಇವಾಗ ಗಾಡಿ ರಿಪೇರ್ ಮಾಡಿಸ್ಬೇಕು. ಈ ಥರ ಕೊಟ್ಬಿಟ್ರೆ ಅವ್ನು ಹೇಳ್ತಾನೆ ನಿಂಗೆ ಗಾಡಿ ಯಾಕೆ ತಂದೆ ಅಂತ. ಸೊ ಪರವಾಗಿಲ್ಲ, ಏನಾಗಲ್ಲ, ಇನ್ನು ಸ್ವಲ್ಪ ಕಾಸು ತಾನೇ ಖರ್ಚು ಮಾಡಿಬಿಡೋಣ. ಓಕೆ, ಇಲ್ಲೇ ರೈಟಲ್ಲಿ ಲಾಸ್ ಸ್ಯಾಂಟೋಸ್ ಕಸ್ಟಮ್ಸ್ ಇದೆ. ಸೊ ಯಾರೋ ಒಬ್ರು ಅಂತ ಇದ್ರು ಕಸ್ಟಮೈಸ್ ಮಾಡೋದು ಅಂತ ತೋರಿಸಿಗುರು ಅಂತ, ಇವತ್ತು ತೋರಿಸ್ತೀನಿ ಬನ್ನಿ. ಓಕೆ, ಹಿಂಗೆ ಹೋಗೋಣ ಇದರಲ್ಲಿ ಲಾಸ್ ಸ್ಯಾಂಟೋಸ್ ಕಸ್ಟಮ್ಸ್. ಸೊ ಗೈಸ್, ನಾವು ಲಾಸ್ ಸ್ಯಾಂಟೋಸ್ ಕಸ್ಟಮ್ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ, ಈ ಥರ ಗೇಟ್ ಓಪನ್ ಆಗುತ್ತೆ. ಸೊ
ಸೊ ಒಳಗಡೆ ಹಾಕ್ಬಿಡಣ. ಹೆಂಗೂ ರಿಪೇರ್ ಮಾಡೋಕೆ $140. ಶೀಟ್ $140 ಇವಾಗ ರಿಪೇರ್ ಮಾಡೋಕೆ ಕೊಡ್ಬೇಕಾ? ಏನಾಗಲ್ಲ ಗುರು, ರಿಪೇರ್ ಆಯ್ತು ಗಾಡಿ. ಆರ್ಮರು ಆರ್ಮರ್ ಹಾಕ್ಸೋದೆ ಬೇಡವಾ? ಬೇಡ ಅನ್ಸುತ್ತೆ. ಏನು ಕಸ್ಟಮೈಸ್ ಇದ್ರೂ ಅವನೇ ಮಾಡ್ಕೊಳ್ಳಿ. ಸೊ ನಾವು ಹೊರಗಡೆ ಹೋಗ್ಬಿಡೋಣ. ಓಕೆ, ನಮ್ಮ ಗಾಡಿ ರಿಪೇರ್ ಆಗಿದೆ ನೋಡಿ. ಟೆಸ್ಲಾ ಇವಾಗ ಕ್ಲೀನ್ ಲುಕ್ಕಲ್ಲಿದೆ ಗುರು. ಮುಂದೆಯಿಂದ ಒಂಥರ ಕಾಣಿಸಲ್ವಾ? ಯಾರು ಯಾರು ಟೆಸ್ಲಾ ಫ್ಯಾನ್ಸ್ ಅಂತ ಕಮೆಂಟ್ ಮಾಡಿಯಲ್ಲಿ. ಯಾರ್ಯಾರು ಟೆಸ್ಲಾ ಇಷ್ಟ ಅಂತ ಸಹ ಕಮೆಂಟ್ ಮಾಡಿಯಲ್ಲಿ. ಓಕೆ, ನಾವಿಲ್ಲಿ ಪಾರ್ಕ್ ಮಾಡೋಣ ನೋಡಿ ಗೈಸ್. ನಮ್ಮ ಫ್ರ್ಯಾಂಕ್ಲಿನ್ಗಂತ ಹೊಸ ಟೆಸ್ಲಾ ಇಸ್ಕೊಂಡಿದ್ದೀನಿ. ಸೊ ಚೆನ್ನಾಗೇ ಇದೆ ಟೆಸ್ಲಾ, ಗಿಫ್ಟ್ ಮಾಡಿಬಿಡ್ತೀನಿ. ನಾವು ಮೈಕಲ್ಗಂದರೆ ಮೈಕಲ್ ಇಸ್ಕೊಬೇಕಾ ಬೇಡವಾ ಅಂತ ಹೇಳಿ ಟೆಸ್ಲಾನ. ಟೆಸ್ಲಾ ಹೆವಿ ಸ್ಪೀಡ್ ಇದೆ ಗುರು, ಹೆವಿ ಸ್ಪೀಡ್. ಎಲೆಕ್ಟ್ರಿಕ್ ಕಾರ್ ಆದರೂ ಸಹ ಇದರ ಸ್ಪೀಡ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಟೆಸ್ಲಾ ಕಾರ್ ಹೆಂಗನ್ಸ್ತಂತ ಕಮೆಂಟ್ ಮಾಡಿ ಅಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಾರಿ ಗೈಸ್, ನಿನ್ನೆ ಒಂದು ವಿಡಿಯೋ ಡಿಲೇ ಆಯಿತು, ಯಾಕಂದರೆ ನಾನು ಚೂರು ಕೆಲಸದಲ್ಲಿದ್ದೆ. ಸೊ ನಿನ್ನೆ ವಿಡಿಯೋ ಹಾಕೋಕ್ಕಾಗಿಲ್ಲ, ಸಾರಿ ಫಾರ್ ದ್ಯಾಟ್. ಇವತ್ತಿಂದ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ನಾನು ಟ್ರೈ ಮಾಡೋಕ್ಕಾಗುತ್ತೆ, ಒಂದೊಂದು ದಿವಸ ಗೊತ್ತಲ್ಲ ನಿಮಗೆ ಸಹ. ಸೊ ನೆನ್ನೆ ಹಾಕೋಕ್ಕಾಗಿಲ್ಲ, ಐ ಆಮ್ ವೆರಿ ಸಾರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಚಾನಲಿಗೆ ನೀವು ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ, ಯಾಕಂದರೆ ಟೆಸ್ಲಾ ಕಾರ್ನ ತುಂಬ ಜನ ನೋಡಬೇಕಲ್ಲ. ಸೊ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ನನ್ನ ಹೆಸರು ಚಂದನ್ ರಾಜ್, ಚಂದನ್ ಸೈನಿಂಗ್ ಔಟ್.